ज्ञान विरोध हो
ಅಪ್ಪ ಈ ಕೆಲಸ ಕೊಟ್ಟಿದ್ದಾರೆ ಅಂತ ನಾನು ಬೇಸರಿಲ್ಲ. ಯಾಕೆಂದ್ರೆ ಕೆಲಸ ಯಾರಿಗೆ ಇಲ್ಲ ಇಲ್ಲಿ? ಯಾರಿಗೆ ಉಂಟು? ತ್ರಿಮೂರ್ತಿಗಳಿಗೆ ಕೆಲಸವಿಲ್ವ? ತ್ರಿಮೂರ್ತಿಗಳಿಗೆ ಈ ಬ್ರಹ್ಮನಿಗೆ ತತ್ತಿ ಮಾಡಿ ಕೆಲಸ. ಬ್ರಹ್ಮನಿಗೆ ತತ್ತಿ ಅಪಾರ್ಥ ಆಗ್ತವೆ. ಏನು ಮಾಡುತ್ತಿದೆ? ಸೃಷ್ಟಿ. ಅದೇ ತತ್ತಿ ತತ್ತಿ ನನಗ ಬ್ರಹ್ಮ ತತ್ತಿ ಮಾಡಿ ಕೆಲಸ. ನಮ್ಗೆ ಇಷ್ಟು ಪಾಲನೆ ಮಾಡಿ ಕೆಲಸ. ಪಾಲನೆ ಹೌದು. ಪರಮೇಶ್ವರನಿಗೆ ಲಯ ಮಾಡಿ ಕೆಲಸ. ನಂಗ ಪರಮೇಶ್ವರನ ಪೂಜೆ ಮಾಡಿ ಕೆಲಸ. ಅಪ್ಪನಿಗೆ ಅಪ್ಪನಿಗೆ ಅಪ್ಪ ಏನ್ ನಿಮಗೆ ಎಲ್ಲ ಹೋಗ್ತದಪ್ಪ ಎಂತ ಹೇಳಿ? ಅಯ್ಯೋ ನಮ್ಮ ಅಪ್ಪ ಏನ್ ಪುಸ್ತಕ ತಿಂದೆ ಗಡಗಡಗಡಗಡ ತಿನ್ನುತ್ತಾರೆ. ನೀವು ಪುಣ್ಯಾತ್ಮನ ಹಾಗೆ ನಂಗೆ ನಿಮ್ ಸುದ್ದಿ ಯಾಕೆ? ನಿಮ್ಗೆ ಪಾಪ ಪದ್ಯ ಹೇಳಿ ತಡ ಆಗ್ತದೆ ಮತ್ತೆ ನಿಮ್ಗೆ ಪುಸ್ತಕ ತಿಂದೆ ತಿನ್ನುತ್ತದೆ. ನೀವು ನಮ್ಮ ಅಪ್ಪಯ್ಯ ನೀವು ಒಂದೇ ಜೋಡಿ ಕರಡು ಮತ್ ನನ್ನ ಅಪ್ಪನ ಸುದ್ದಿ ನಿಮ್ಗೆ ಅಂದ್ರಿಗೆ ಅಪ್ಪ. ಎಂತಾದ್ರೂ ನಮ್ಮ ಅಪ್ಪ ಹಿಂಗೆ ಬಿತ್ಕೋದಿಲ್ಲ ನಾನು. ಹೌದಲ್ಲ ಸ್ವಾಮಿ, ನನ್ನ ಗೋಲ್ ನೋಡಿ ನನಗೆ ಮತ್ತೆಂತೂ ಹೆದರಿಕಿಲ್ಲ. ಕೊನ್ನು ಸರಿ ಕಾಣುವುದಿಲ್ಲ. ಒಂದ್ ಜಾತಿ ಮುಂಜು ಮುಂಜು ಮದ್ಮದೆ ಮದ್ಮದೆ ಆಗ್ತದೆ. ಸರಿ ಕಾಣುವುದಿಲ್ಲ. ಇದು ಶಿವ ದೇವಸ್ಥಾನ ಅಲ್ವಾ? ಅದು ಮುಸಪ್ಪ ಹೇಳ್ತದೆ. ಅದೇ ಸುಬ್ರಹ್ಮಣಿ ಸುಬ್ರಹ್ಮಣಿ ಅವನ್ ಸಹವಾಸ ಬೇಡ ಮಾಡ. ಹೌದನ? ಅಯ್ಯೋ ನಾ ಬಾಳ ಹೆದರುದು ಅವನಿಗೆ. ಹೌದನ? ಎಲ್ಲರೂ ಮೆಟ್ಟು ಬುಸ್ಸಿನ ಹೆದೆಯ ತಳ್ಳೆ ಹೊರಟು ಬಿಟ್ಟು ಕಾಸಿ ಮನಿ ಕೊಯ್ತು ಕಚ್ಚಿದ್ರೆ ಕಾಸಿ ಮನಿ ಕೊಯ್ತು ಅದಕ್ಕೆ ನಾ ಹೆದರುದು ವಾಯ್. ಅದು ಒಂದು ವಾಯ್ ಭಾಗವತೆ ವಿಮರ್ಶೆ ಮಾಡಿ. ವಿಮರ್ಶೆ ವಿಮರ್ಶೆ ಸರಿ ವಿಮರ್ಶೆ ಮಾಡಿ. ನಂಗೆ ಸುಬ್ರಹ್ಮಣಿ ಕಚ್ಚಿದ್ದೀರ? ಕಚ್ಚುದಿಲ್ಲ. ಯಾಕೆಂದ್ರೆ ನಾನೇ ಅಂತ ಮಾಡಿ ಪರಮೇಶ್ವರನ ಪೂಜೆ ಮಾಡುವ ಸದ್ರಪ್ತ ನಾನು. ಹೌದ? ಸುಬ್ರಹ್ಮಣ್ಯ ಎಲ್ಲ ಇರುವುದು ಎಲ್ಲಿ? ಪರಮೇಶ್ವರನ ಕೊರಳಲ್ಲಿ ಸ್ವಂತದಲ್ಲೆಲ್ಲ ಇರುವ ನಾಗಾಭರಣ. ನಾಗಾಭರಣ ನಂಗೆ ಅವ ಕಚ್ಚಿದೆ. ಅವನ್ ದೇವ್ರಿಗೆ ಪೂಜೆ ಮಾಡ್ಲಿಕ್ಕೆ ಜನ ಯಾರು? ನನ್ ಕಚ್ಚುದಿಲ್ಲ. ಆದ್ರಿಂದ ತೊಂದ್ರೆ ಇಲ್ಲ, ಬಂದಿದ್ದೇನೆ. ಬೇಗ ಬೇಗ ಪೂಜೆ ಮುಗಿಸಿ ಹೋಗುತ್ತೆ ಅಂದ್ರೆ ಪೂಜೆ ಬೇಗ ಮುಗಿಬೇಕು ಅಂತ ಆಗಿದೆ ಇವತ್ತು. ಹೌದಾ? ಒಂದ್ಸಲ ಹೆದರ್ಬಿಟ್ಟೆ ನಾ ಭೂತ ಅಂತಲೇ ಮಾಡ್ದೆ. ಭೂತ ಆಗುವ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಇದ್ದವ ಭೂತ ಮಾತ್ರ. ಹೌದಾ? ಆದ್ರಿಂದ ಹೊರಗಡೆ ಏನಿದ್ರು ಹೊರಗೆ ತಿರುಗಬೇಕೆ ಬಿಟ್ಟರೆ ಒಳಗೆ ಬರುವುದಿಲ್ಲ. ದೇವಸ್ಥಾನ ಒಳಗೆ ಬರುವ ಸಾಧ್ಯತೆ ಇಲ್ಲ. ಹಾಗಿದ್ರೆ ಯಾರು ನೋಡ್ತೇನೆ. ಎಂತದ ಯಾರು ಬೇರೆ ಯಾರು ಅಲ್ಲ, ನೀವು ಪರಮೇಶ್ವರನೇ.
ಪರಮೇಶ್ವರ ಆರತಿವ ಅಂದ್ರೆ ನಾನು ಕತೆ ಕೇಳಿದ್ದೇನೆ. ಎಂದು ಹಿಂದೆ ಇನ್ನು ಕೇಳಿಕೊಂಡಲ್ಲಿ ಅದ್ಭುತ ಪ್ರತಿ ಕೂತ್ಕೊಂಡಿಲ್ವಾ ಇಂದ್ರೆ ಅರ್ಜುನ ತಪಸ್ಸಿ ಕೂತ್ಕೊಂಡಾವಾಗ ನಾ ಸರಿ ಹೇಳ ನೀವೊಂದ್ ಚೂರು ಸರಿ ಮಾಡಿ ಹೇಳಿ ಮಾಡಲ್ಲ ಆಯ್ತು ಮರ ಇಲ್ಲಿ ಅವ್ರನ್ನ ಸತ್ತೋಗ್ತೇವೆ ಇವತ್ತು ನಾನು ಮೊದಲೇ ಸ್ವರ ಇಲ್ಲ ನೀವು ಕೊಡ್ಬೇಕು ನೀವು ಮತ್ತೇನಿಲ್ಲ ನನ್ ಚಿತ್ತ ಬಂದ್ರೆ ಅರ್ಜುನ್ ತಪತ್ತಿ ಕೂತಂತ ಹೊತ್ತಿಗೆ ಆ ಪರಮೇಶ್ವರ ಅರ್ಜುನ್ ಪರೀಕ್ಷೆ ಮಾಡ್ಬೇಕು ಅಂತ ಕಿರಾತ ವೇಷದಲ್ಲಿ ಬಂದಿಲ್ವಾ ಕಿರಾತ ವೇಷದಿಂದ ನೋಡಿ ನಮ್ ತಲೆ ಮಂಡುತ್ತದೆ ಹಾಗೆ ಇವತ್ತು ಈ ಕಾಟಿಮಾನಿಯನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ಶಿವ ಸಬರಿ ವೇಷದಲ್ಲಿ ಬನ್ನಿ ಎಂತ ವಿಚಿತ್ರ ಅವನೇ ಬಂದ ಮೇಲೆ ನಾನು ಯಾಕೆ ಕೆಲಸ ಮಾಡಬೇಕು ಅವನು ತಿನ್ನುತ್ತೇನೆ ಓ ಪರಮೇಶ್ವರ ಪುಣ್ಯಾತ್ಮ ಭೂಲೋಕಗಳು ಹೊಟ್ಟೆಪಾರಿಗಾಗಿ ಕಲಾವಿದರು ವೇಷ ಮಾಡುವುದುಂಟು ಯಾಕೆ ಹೊಟ್ಟೆಪಾರಿಗೆ ಅವರು ಒಳ್ಳೆ ವೇಷ ಮಾಡ್ಕೊಂಡು ನೂರಾರು ಸುಳ್ಳೆ ಹೇಳ್ತದ ಕಲಾವಿದ ಅವ್ರು ಸುಳ್ಳು ಹೇಳುದು ಮಾರಲ್ಲ ಹೊಟ್ಟೆಪಾಡಿಗೆ ಹೊಟ್ಟೆಪಾಡಿಗೆ ನಾನು ಅದುಂಟು ಇದುಂಟು ಹೇಳ್ತು ಆ ಕಡೆ ಹೋದ ಕೂಡ ಕಾರ್ಯಕ್ರಮ ಉಂಟು ಅಂತ ಹಿಡ್ಕೊಂಡು ಬಂದು ಒಂದು ಮನೆ ಮನೆ ಹೇಳುವ ಯಾರು ಹೋಗ್ಬೇಡಿ ಅಂತ ಯಾರು ಬರ್ಬೇಡಿ ದಯವಿಟ್ಟು ಮುಂದೆ ಬರ್ಬೇಡಿ ನೀವೇನ್ ಕೊಡ್ತಿದ್ರು ಹಿಂದಿನ ಕೊಡ್ಕೊಂಡು ಬನ್ನಿ ನಮ್ಮ ಯಾಕೆಂದ್ರೆ ನಮ್ದು ಪೂರ್ತಿ ಸರ್ವನಾಶ ಮಾಡಿ ಹಾಕ್ತೀವಿ ಆ ಬದಿಗೆಲ್ಲ ವ್ಯವಸ್ಥೆ ಮಾಡಿಟ್ಕೊಂಡು ಇಲ್ಲಿ ಬಂದು ಹಂಚದೆ ಕೂತದೆ ನಾವು ಎಂತ ಸಾಯಿ ಆ ಮಕ್ಕಳ ಮರಿ ಎಲ್ಲ ಕಚ್ಚ ಬಚ್ಚ ಹೇಳ್ಕೊಂಡು ಕೈ ನಿಂತೇ ಅಲ್ಲ ಹೋಯ್ ಅಂತ ಸಂದರ್ಭದಲ್ಲಿ ಭೂಲೋಕದಲ್ಲಿ ಹೊಟ್ಟೆ ಬಾರಿ ಕಲಾವಿದ್ರೇನೋ ವೇಷ ಮಾಡ್ಕೊಂಡು ಎಣ್ಣೆ ಹೇಳಿ ಪರಮೇಶ್ವರನಾದಂತ ನಿನಗೆ ವೇಷ ಮಾಡ್ಬೇಕಾದ ನಿವಾದಕ್ಕೆ ಉಂಟ ನೀವು ಹೊಟ್ಟೆ ಬಾರ ಸುಮ್ಮನೆ ಇಂತ ವೇಷ ಮಾಡ್ಕೊಂಡು ಬಂದಿದ್ರೆ ನೇನೋ ಪ್ರತ್ಯಕ್ಷ ಆಗ್ಬೋದಿತ್ತು ನೀವು ಆದ್ರೂ ಪರೀಕ್ಷೆಗೋಸ್ಕರ ನೀ ಬಂದ ಮೇಲೆ ಪರಮೇಶ್ವರ ಮತ್ತೆ ಲಿಂಗ ಪೂಜೆ ಮಾಡುದೇ ಇನ್ನೊಂದೇ ಪೂಜೆ ಮಾಡ್ತೇನೆ ಈ ಕಾಟಿಮಾನಿಯ ಭಕ್ತಿಯ ಪರಕಾಸ್ತಿ ಎಷ್ಟು ಉಂಟು ಅಂತ ಇವತ್ತು ತೋರಿಸ್ತೇ ಬಿಡ್ತೇನೆ ತೋರಿಸ್ಬಿಡ್ತೇನೆ ಪ್ರಣಮಾನಿ ಸದಾಶಿವಲಿಂಗ
ನಾ ತಿಂಗಳಿಗೆ ಒದಿಲಿಲ್ವಾ ನಾ ಇವತ್ತು ಯಾವತ್ತು ಬಾಳೆ ತೊಗೊಂಡಿಲ್ಲ ಇವತ್ತು ಬಾಳೆ ಸೊನ್ನ ನಿಮ್ ತಿಂಗಳು ತಂದೆ ಫ್ರೀ ಹೋಯ್ತು ಬಾಳೆನ್ ಪ್ರಸಾದ ತಿನ್ಕೊಂಡು ಮುಂದಿನ ಕೆಲಸ ಮಾಡಿ ಅಲ್ಲ ಏ ಪೂಜೆಗೆ ಬಂದು ಹೌದ ನಿಮ್ದು ಜಾತಿಯವನಿಗೆ ಜಾತಿಯವನ್ ಕಣ್ಣು ಆಗುದಿಲ್ಲ ಏನ್ ಬೇಜೆ ಬಂದಿಲ್ಲ ಮತ್ತೆಂಬುದು ಪೂಜೆಗೆ ಬಂದಿಲ್ಲ ಕತ್ತಿ ನಾ ಕತ್ತಿ ಬಿಟ್ಟು ಬಂದಿಲ್ಲ ಕತ್ತಿ ತಂದಿದ್ದೆ ಕತ್ತಿ ಪರಮೇಶ್ವರ ಮಾಯಿ ಮಾಡಿದ್ದಾನೆ ಕತ್ತಿಯೇ ಮಾನಿ ಹ್ಯಾಕ್ ಕೈ ಬರೀತ ಓ ಇದು ನನ್ನ ಪರೀಕ್ಷೆಯೇ ಪರಮೇಶ್ವರ ನೀನೇ ಗೊತ್ತಾಗಿ ಕೈಲಾಸಿ ಮಾನಿ ಯಾವುದು ತಪ್ಪು ಕಷ್ಟಿಲ್ಲ ಈಗ ನಾನು ತಲೆಗೆ ನೋಡಿ ಕತ್ತಿ ಸೇರಿಸಿದ್ದೆ ಈಗ ಅನುಮಾನ ಇಲ್ಲ ತಲೆಗೆ ಕೈ ಬರೀತು ಕೊಡಬಹುದೇ ಕಂಬೋಡಿ ರಾಣಿ ಕೊಡಬಹುದೇ ಕಂಬೋಡಿ ರಾಣಿ